ನಮಸ್ತೆ ವೀಕ್ಷಕರೇ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವಯೋಗಿ ಪ್ರೇ ಇಂದಿನ ಈ ಒಂದು ವಿಡಿಯೋಲಿ ವೆರಿ ಇಂಪಾರ್ಟೆಂಟ್ ತುಂಬ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದರು ಏನು ಅಂತಂದರೆ ಸರ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಕ್ಲಾಸಸ್ ಮಾಡಿ ಅಂಥೇಳಿ ರೈಟ್ ಸೊ ಇವತ್ತಿನ ದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಫಸ್ಟ್ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೀನಿ ಅದಾದ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏ ಏಹೆಬೇಕು ಬಡೇ ಬೈಯಾ ಬಿಗ್ ಬಾಸ್ ರೈಟ್ ಇವಾಗ ಎಲ್ಲ ವಿದ್ಯಾರ್ಥಿಗಳು ಏನು ಫೋಕಸ್ ಇದ್ದಾರೆ ಅಂತಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಓಕೆ ಹಾಗಾಗಿ ಇವತ್ತಿನ ದಿನ ನಾನು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಯಾವ ಥರ ನೀವು ಸ್ಟಡಿ ಮಾಡಬೇಕು ಮತ್ತು ಯಾವೆಲ್ಲ ಕ್ವೆಶನ್ಸ್ಗಳನ್ನು ಸ್ಟಡಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಅಂತ ಸೊ ಫಸ್ಟ್ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೀನಿ ಅದಾದ್ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯೋಗ್ರಣಂತ ಮತ್ತು ಏನಾದರೂ ಏನಾದರೂ ಇದರಲ್ಲಿ ಸಹ ಪಾಸಿಂಗ್ ಪ್ಯಾಕೇಜ್ ಬೇಕಾಗಿತ್ತು ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬೇಕಾಗಿತ್ತು ಅಂದರೆ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ ನಾನು ಏನಾದ್ರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಸಿಂಪಲ್ ಕ್ವಶನ್ಸ್ಗಳು ಇದ್ದಿರ್ತಾವಲ್ವ ಸೊ ಆ ಸಿಂಪಲ್ ಕ್ವೆಶನ್ಸ್ಗಳನ್ನು ಈಚ್ ಚಾಪ್ಟರ್ಲಿಂದು ಹೇಳ್ಕೊಡ್ತೀನಿ ಅಂತ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳೊಂದು ಹದಿನೈದು ಮತ್ತು ಫಿಲಿಂದ ಬ್ಲ್ಯಾಂಕ್ಸ್ ಒಂದು ಐದು ಕ್ವಶನ್ಸ್ದು ಬೇಕಾಗಿತ್ತು ಅಂದರೆ ಅವನು ಏನದ ಪ್ರತಿಯೊಂದು ಚಾಪ್ಟ್ರ್ದು ಈಚ್ ಚಾಪ್ಟರ್ಲಿಂದ ಕೆಲವೊಂದು ಕೆಲವೊಂದು ನಾನೇನು ಅಂತಂದರೆ ಕ್ವೆಶನ್ಸ್ಗಳನ್ನು ನಿಮಗೆ ಕೊಡ್ತೀನಿ ಅಂತರಿ ಓಕೆ ರೈಟ್ ಇಲ್ಲಿ ನೋಡ್ರಿ ಫಸ್ಟ್ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ತಿಳ್ಕೊಳ್ಳ್ರಿ ಇಲ್ಲಿ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟು ಬರ್ತಾವಂತಂದರೆ ನಲವತ್ತೆಂಟು ಗಳು ಬರ್ತಾವೆ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಗಳು ಹದಿನೈದು ಇದ್ದಿರ್ತಾವ ಹದಿನೈದು ಮಾರ್ಕ್ ಇದ್ದಿರ್ತಂದ್ರೆ ಪ್ರತಿಯೊಂದಕ್ಕೂ ಒಂದು ಮಾರ್ಕ್ ರೀ ನಾವು ಎಷ್ಟು ಬರಿಬೇಕು ಅಂದ್ರೆ ಹದಿನೈದು ಹದಿನೈದು ಬರಿಬೇಕು ಮಾರ್ಕ್ಸ್ ಅಲೋಟೆಡ್ ಅಂದ್ರೆ ಹದಿನೈದು ಬರ್ತದೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಐದು ಇದೆ ಅಂತ ಎಲ್ಲರಿಗೆ ಗೋರ್ತಿದ್ದೆ ರೀ ರೈಟ್ ಸೇಮ್ ಇದನ್ನ ಇದೇ ಥರ ಅದಾದ್ಮ್ಯಾಗ ನೋಡಿರಿ ಟು ಮಾರ್ಕ್ ಇದು ನೋಡ್ರಿ ಎಷ್ಟು ಗಳು ಅದಾವ ಇಲ್ಲಿ ಅಂತಂದರೆ ಒಂಬತ್ತು ಅದಾವ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದರೆ ಹದಿನೆಂಟು ಮಾರ್ಕ್ ಇರ್ತದೆ ಬಟ್ ನಾವು ಎಷ್ಟು ಬರಿಬೇಕಂದ್ರೆ ಐದು ಬರಿಬೇಕು ಇದ್ರಲ್ಲಿ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಸಿಗ್ತದೆ ಟೂ ಅಲ್ಲಿ ಅಂದರೆ ಟೆನ್ ಸಿಗ್ತದೆ ನೋಡಿರಿ ಅದಾದ ತ್ರೀ ಮಾರ್ಕ್ ಅಂದರೆ ಸೇಮ್ ಅದೇ ಒಂಬತ್ತು ಕ್ವೆಶನ್ಸ್ ಕೊಡ್ತಾನತ್ತ ಅದು ಎಷ್ಟಾಗ್ತದೆ ಅಂದರೆ ಒಂಬತ್ತು ಹಿಡಿದ್ರೆ ಇಪ್ಪತ್ತೇಳು ಮಾರ್ಕ್ ಆಗ್ತದೆ ಬಟ್ ಐದೇ ಕ್ವಶನ್ಸ್ ಬರೀಬೇಕು ಹದಿನೈದು ಮಾರ್ಕ್ ಆಗ್ತದೆ ನಮಗೆ ನಮ್ಗೆ ಲಾಂಗ್ ಆನ್ಸರ್ ಸಿಕ್ಸ್ ಕ್ವೆಶನ್ಸ್ ಕೊಡ್ತಾನೆ ಥರ್ಟಿ ಮಾರ್ಕ್ಸ್ ಆಗ್ತದೆ ಟೋಟಲ್ ಬಟ್ ಎಷ್ಟು ಬರೀಬೇಕು ನಾವು ಅಂದರೆ ತ್ರೀ ಅಷ್ಟೇ ಬರೀಬೇಕು ನಿಮಗೆ ಎಷ್ಟು ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟೀನ್ ಮಾರ್ಕ್ಸ್ ಸಿಗ್ತದೆ ನೋಡಿರಿ ಹ್ಞೂ ನ್ಯೂಮರಿಕಲ್ ಪ್ರಾಬ್ಲಮ್ಸು ಮೋಸ್ಟ್ ಇಂಪಾರ್ಟೆಂಟು ಫೋರ್ ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ ನಿಮಗೆ ಟ್ವೆಂಟಿ ಆಗ್ತದೆ ಬಟ್ ಅದರಲ್ಲಿ ಎಷ್ಟು ಬರೀಬೇಕು ನೀವು ಅಂದರೆ ಟೂ ಮಾತ್ರ ಬರೀಬೇಕು ಇದರ ನಿಮಗೆ ಎಷ್ಟು ಮಾರ್ಕ್ ಬರ್ತದೆ ಅಂದರೆ ಟೆನ್ ಮಾರ್ಕ್ ಬರ್ತದೆ ಇವಾಗ ನೀವು ಎಲ್ಲರೂ ಎಲ್ಲಿ ಫೋಕಸ್ ಮಾಡ್ತಾಯಿದ್ರಿ ಅಂತಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಫೋಕಸ್ ಮಾಡ್ತಾಯಿದ್ರಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಕರೆಕ್ಟಾ ಇಲ್ಲಿ ನೋಡ್ರಿ ಬ್ಲೂ ಪ್ರಿಂಟ್ ಇದೆ ರೀ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತು ಫಿಫ್ತು ಎಲ್ಲ ಚಾಪ್ಟರ್ ಏನಾದ್ರೆ ಎಷ್ಟು ಎಷ್ಟೆಷ್ಟು ಮಾರ್ಕ್ಸ್ಗಳು ಬರ್ತಾವೆ ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾನೆ ಎಲ್ಲಿಂದ ಎಮ್ ಸಿ ಕ್ಯೂ ಬರ್ತಾವೆ ಎಲ್ಲಿಂದ ಟೂ ಮಾರ್ಕಿಂದು ಎಲ್ಲಿಂದ ತ್ರೀ ಮಾರ್ಕಿಂದು ಎಲ್ಲಿಂದ ನ್ಯೂಮರಿಕಲ್ಸ್ ಬರ್ತದೆ ಅಂತೆಲ್ಲ ನೀಟ್ ಹತ್ ಕೈಯಲ್ಲಿ ಕೊಟ್ಟಿದ್ದಾರೆ ಒನ್ ಟೈಮ್ ನೋಡಿ ತಾವೇನದ ಇದನ್ನು ತಿಳ್ಕೊಳ್ಳ್ರಿ ಹ್ಞೂ ಇವಾಗ ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಹೋಗೋಣ ಅಂತ ಡೈರೆಕ್ಟಾ ಎಲ್ಲಿಂದ ಬರ್ತಾ ಇದೆಪ್ಪ ನಿಮಗೆ ನ್ಯೂಮರಿಕಲ್ಸ್ ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಇದೆ ನೋಡಿರಿ ಇಲ್ಲಿ ನಿಮಗೆ ನ್ಯೂಮರಿಕಲ್ ಇದರಲ್ಲಿಂದೇ ಬರ್ತಾ ಇದೆ ಓಕೆ ಎಸ್ ಫಸ್ಟ್ ಚಾಪ್ಟರ್ ಎಲ್ಲೇನು ಬರ್ತಾ ಇದೆಪ್ಪ ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಒಂದು ಚಾಪ್ಟರ್ ನಿಮಗೆ ಒಂದು ಫೈವ್ ಮಾರ್ಕಿನ ಕ್ವೆಶನ್ ನ್ಯೂಮರಿಕಲಲ್ಲಿ ಬರ್ತಾ ಇದೆ ಇದನ್ನು ಫೋಕಸ್ ಮಾಡಿರಿ ಓಕೆ ನೆಕ್ಸ್ಟ್ ಇದನ್ನು ಬಿಟ್ಟರೆ ಯಾವ್ದು ಮಾಡಬೇಕಪ್ಪ ಸೆಕೆಂಡ್ ಅಂತಂದರೆ ಎಸ್ ಎಲ್ಲಿದೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲಿದೆ ನೋಡಿರಿ ಕರೆಂಟ್ ಎಲೆಕ್ಟ್ರಿಟಿಟಿ ಅಲ್ಲಿಂದ ನಿಮಗೆ ಫೈವ್ ಮಾರ್ಕಿನ ಒಂದು ಕ್ವಶನ್ ಬರ್ತಾ ಇದೆ ನ್ಯೂಮರಿಕಲ್ ಎರಡಾಯ್ತು ಓಕೆ ನೀವು ಖಾಲಿ ಎಷ್ಟು ಪ್ರಿಪೇರ್ ಆಗಬೇಕಂದ್ರೆ ಎರಡು ಚಾಪ್ಟರ್ ಅಷ್ಟೇ ಆಗ್ರಿ ಒಂದು ಎಡಿಷ್ನಲ್ ಇಟ್ಕೊಳ್ರಿ ಓಕೆ ಟೋಟಲ್ ಎಷ್ಟಾಗಬೇಕಂದ್ರೆ ತ್ರೀ ಚಾಪ್ಟರ್ಸ್ ಆಗಿರಿ ಸಾಕು ಇಲ್ಲ ಸರ್ ನಾನು ಆಲ್ರೆಡಿ ಥೇರಿ ಎಲ್ಲ ಫುಲ್ ಪರ್ಫೆಕ್ಟ್ ಆಗಿದ್ದೀನಿ ಏನು ಕೆಲಸ ಇಲ್ಲ ಥೇರಿ ಇದು ಅಂತಂದ್ರೆ ಆವಾಗೇನದ ಫುಲ್ ನ್ಯೂಮರಿ ಕಲ್ಸಿಗೆ ಹೋಗ್ರಿ ಇಲ್ಲ ಸರ್ ನಾನು ಏನಾದರೂ ಥೇರಿನೇ ಮುಗಿಸಿಲ್ಲ ಅಂತಂದ್ರೆ ಡೈರೆಕ್ಟ್ ನೀವು ನ್ಯೂಮರಿ ಕಲ್ಸಿಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಥೇರಿ ಪರ್ಫೆಕ್ಟ್ ಆದಾಗ ಮಾತ್ರ ನ್ಯೂಮರಿ ಕಲ್ಸಿಗೆ ಬರ್ರಿ ಓಕೆ ತೇರಿನೂ ಪರ್ಫೆಕ್ಟ್ ಆಗಿದ್ದಿಲ್ಲ ಅಂದರೆ ನ್ಯೂಮರ್ ಕಲ್ಸಿಗೆ ಬರ್ಬೇಡ್ರಿ ತೇರಿಯನ್ನು ಪರ್ಫೆಕ್ಟ್ ಆಗಿರಿ ಓಕೆನಾ ತರೀತಲ್ವಾ ರೈಟ್ ಇವಾಗ ನೋಡ್ರಿ ಯಾವ ಚಾಪ್ಟರ್ಲಿಂದ ಹೇಳಿದೆ ನಾನು ನೆಕ್ಸ್ಟ್ ಎಸ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿಂದ ನಿಮಗೆ ಒಂದು ಫೈವ್ ಮಾರ್ಕಿಂಗ್ ಕ್ವಶನ್ ಬರ್ತಾಯಿದೆ ಹೌದಾ ಅದನ್ನು ಬಿಟ್ಟೆ ನೋಡ್ರಿ ಇದು ಅಪ್ಲೈಡ್ ಸಿಸ್ಟಮಲ್ಲಿ ಬರ್ತದೆ ಅಂದರೆ ಸ್ವಲ್ಪ ಈಜಿ ಇದ್ದಿರ್ತದೆ ನ್ಯೂಮರಿಕಲ್ ಪ್ರಾಬ್ಲಮ್ಸು ಯಾವ ಚಾಪ್ಟರ್ ಇದು ಅಂತಂದರೆ ಎಸ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಇದೆ ನೋಡ್ರಿ ಅಲ್ಟರ್ನೇಟಿಂಗ್ ಕರೆಂಟ್ ಇದರಲ್ಲಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತಾ ಇದೆ ಇದು ಸ್ವಲ್ಪ ಅಪ್ಲೈಡ್ ಇದ್ದಿರ್ತದೆ ಅಷ್ಟೊಂದೇನು ಡಿಫಿಕಲ್ಟ್ ರ್ಯಾಂಗಿಲ್ಲ ಅಂತ ರೈಟ್ ಇದನ್ನು ಬಿಟ್ರೆ ಮತ್ತೆ ಎಲ್ಲಿದ್ದು ಬರ್ತದಪ್ಪ ಇನ್ನೊಂದು ಫೈವ್ ಮಾರ್ಕಿಂದ ಕ್ವಶನ್ ಅಂತಂದರೆ ಇಲ್ಲಿದೆ ನೋಡಿ ಬಂದ ಬಂದ ಪಾಯಿಲ್ ವಾನ್ ಪಾಯ್ಲ್ ವಾನ್ ಓಕೆ ಸೊ ಇದೊಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ ಸೊ ಇವು ನಾಲ್ಕು ಚಾಪ್ಟರ್ಸಲ್ಲಿ ನೀವು ಆಗಬೇಕು ಅಂದರೆ ಮೂರು ಆಗಬೇಕು ಓಕೆ ಆದ್ರೆ ಯಾವುದಾದ್ರೂ ಮೂರು ಚಾಪ್ಟರ್ ಪರ್ಫೆಕ್ಟ್ ಆದರೆ ಸಾಕು ಇಲ್ಲ ಟೂ ಚಾಪ್ಟರ್ಸ್ ಪರ್ಫೆಕ್ಟ್ ಆದರೂ ಸಾಕು ಏನು ಮಾಡಬೇಕಪ್ಪ ಆಲ್ರೆಡಿ ನಿಮ್ಮ ಕಡೆ ಯಾವುದಾದ್ರೂ ನ್ಯೂಮರಿಕಲ್ ಇದ್ದು ಅಂದರೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಇಲ್ಲ ಸರ್ ನಮ್ಮ ಕಡೆ ಯಾವ ಇಲ್ಲ ಅಂತಂದರೆ ಅವಾಗೇನದ ನಾ ಹೇಳ್ತಕ್ಕಂಥ ಕ್ವಶನ್ಸಿಗೆ ಹೋಗ್ರಿ ಅರ್ಥ ಆಯ್ತಾ ಸೊ ನಿಮ್ಮ ಕಡೆ ಯಾವುದಾದ್ರೂ ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ರಿ ಅಂದರೆ ಅವುಗಳನ್ನೇ ಪರ್ಫೆಕ್ಟ್ ಆಗಿರಿ ಫಸ್ಟ್ ಆಗ್ಬಿಟ್ಟು ಡೈರೆಕ್ಟ್ ನಾವು ಹೇಳೋಕ್ಕೆ ಬರಬೇಡ್ರಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ರೈಟ್ ಓಕೆ ಸೊ ಎಷ್ಟು ಏನಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಇತ್ತು ಇನ್ನೊಂದು ಸ್ವಲ್ಪ ನಿಮ್ಗೆ ಐಡಿಯಾ ಬೇಕು ಅಂತಂದರೆ ಸರ್ ಕ್ವಶನ್ ಪೇಪರ್ ಯಾವ ಥರ ರೀ ಅಂತಂದರೆ ಎಸ್ ಈಜಿ ಲೆವೆಲ್ ಅವರೇಜ್ ಮತ್ತು ಡಿಫಿಕಲ್ಟ್ ಈಜಿ ಎಷ್ಟು ಇದ್ದಿರ್ತದೆ ಫೋರ್ಟಿ ಅಂದರೆ ಫೋರ್ಟಿ ಪರ್ಸೆಂಟ್ ನಿಮಗಿಲ್ಲಿ ಫೋರ್ಟಿ ಸಿಕ್ಸ್ ಮಾರ್ಕ್ಸ್ ಬರ್ತಾಯಿದೆ ನೋಡಿ ಹ್ಞೂ ಅವರೇಜ್ ಅಂತಂದರೆ ಫೋರ್ಟಿ ಪರ್ಸೆಂಟ್ ಅಂದರೆ ಫೋರ್ಟಿ ಸಿಕ್ಸ್ ಮಾರ್ಕ್ಸ್ ಬರ್ತಾ ಇದೆ ಮತ್ತು ಡಿಫಿಕಲ್ಟ್ ಅಂದರೆ ಟ್ವೆಂಟಿ ಅಂದರೆ ಟ್ವೆಂಟಿ ತ್ರೀ ಮಾರ್ಕ್ಸ್ ಬರ್ತಾ ಇದೆ ಓಕೆ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂದರೆ ಇಲ್ಲಿ ನಾಲೆಜ್ ಜಸ್ಟ್ ನಿಮ್ಮದು ನಾಲೆಜ್ ಏನಿದೆ ಅದನ್ನು ಯೂಸ್ ಮಾಡಿದರೆ ಸಾಕು ಇಲ್ಲಿ ನೀವು ನಲ್ವತ್ತೊಂದು ಮಾರ್ಕ್ ತಗೋತೀರಿ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಪ್ಲಸ್ ಮೂವತ್ತ್ಮೂರು ಮಾರ್ಕ್ ಬರ್ತದೆ ಅಪ್ಲಿಕೇಶನ್ ಸಿಸ್ಟಮಲ್ಲಿ ಕ್ವಶನ್ಸ್ಗಳನ್ನು ಬಿಡಿಸಿದ್ರೆ ಅಂದರೆ ಪ್ಲಸ್ ಇಪ್ಪತ್ತ್ಮೂರು ಬರ್ತದೆ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗಲ್ಲಿ ಬಿಡಿಸಿದ್ರೆ ಹದಿನೆಂಟು ಮಾರ್ಕ್ ಬರ್ತಾ ಇದೆ ಬಟ್ ಇದರಲ್ಲೆಲ್ಲ ಏನಂದರೆ ನಿಮಗೆ ಚಾಯ್ಸ್ ಇದ್ದಿರ್ತವೆ ಕೆಲವೊಂದು ಇನ್ಕ್ಲೂಡಿಂಗ್ ಚಾಯ್ಸ್ ಕೊಟ್ಟಿದ್ದಾನಾತ ಹ್ಞೂ ಇಲ್ಲಾಂದರೆ ಎರಡೇ ಕಲ್ತಾರೆ ನಿಮಗೆ ಎಷ್ಟಾಗ್ತದೆ ಎಪ್ಪತ್ನಾಲ್ಕು ಆಗ್ತದೆ ಅದಲ್ವ ಇಲ್ಲಿ ಚಾಯ್ಸ್ ಇನ್ಕ್ಲೂಡ್ ಇದ್ದಿರ್ತದೆ ಹಾಗಾಗಿ ನೀವು ಚಾಯ್ಸ್ಗಳನ್ನು ಬಿಟ್ಟು ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ ಹ್ಞೂ ರೈಟ್ ತಿಳಿತಲ್ವಾ ಇಲ್ಲೆಲ್ಲ ಕೆಲವೊಂದೇನಾದ್ರೂ ಗೈಡ್ಲೈನ್ಸ್ ಕೊಟ್ಟಿದ್ದಾನ ಇವು ಗೈಡ್ಲೈನ್ಸನ್ನ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ ಅರ್ಥ ಮಾಡ್ಕೊಳ್ರಿ ಓಕೆ ತರೀತಲ್ವ ಎಲ್ಲ ಗೈಡ್ಲೈನ್ಸ್ ಇಲ್ಲೇನೇನು ಕೇಳ್ತಾನಂತ ಹೇಳಿ ಓನ್ಲಿ ಒನ್ ಫೈವ್ ಮಾರ್ಕ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಸೆಟ್ ಫ್ರಮ್ ಚಾಪ್ಟರ್ ಕರೆಸ್ಪಾಂಡಿಂಗ್ ಟು ಪೇರ್ ಆಫ್ ಕಾನ್ಜೆಕ್ಟಿವ್ ಯೂನಿಟ್ಸ್ ಅಂತ ಈ ಥರ ಕೊಟ್ಟಿದ್ದಾನೆ ನೋಡ್ಕೊಳ್ರಿ ಎಲ್ಲ ನೋಡ್ಕೊಂಡ್ರೆ ಇವಾಗ ಹೋಗೋಣಂತರೆ ಫಸ್ಟ್ ಚಾಪ್ಟರ್ದು ಹೇಳ್ತೀನಪ್ಪ ಹೇಳ್ತೇನೆಪ್ಪ ನಾನಿಲ್ಲಿ ಅಂತಂದರೆ ಎಸ್ ಫಸ್ಟ್ ಯಾವ ಚಾಪ್ಟರ್ದು ಹೇಳ್ತಾ ಇದ್ದೀನಿ ನಾನು ಅಂತಂದರೆ ನ್ಯೂಮರ್ಕಲ್ ಪ್ರಾಬ್ಲಮ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿಂದ ಹೇಳ್ತೀನಿ ನೋಡಿರಿ ಅದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಓಕೆ ಡೇ ಸ್ಟೂಡೆಂಟ್ಸ್ ನಿಮ್ಗೆ ಏನಾದರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬೇಕಾಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಅದನ್ನು ಮಾಡ್ತೀನಿ ಅಂತ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಸಲುವಾಗಿ ಸಿಂಪಲ್ ಸಿಂಪಲ್ ಕ್ವೆಶನ್ಸ್ಗಳು ಇದ್ದೀವಿ ಹೇಳ್ರಿ ಸರ್ ಇಂಪಾರ್ಟೆಂಟ್ ಈಸಿ ಈಸಿ ಕ್ವಶನ್ಸ್ ಅಂದರೆ ಅದನ್ನು ನಾನು ಮುಂದಿನ ವೀಡಿಯೋಲಿ ಮಾಡ್ತೇನೆ ನೋಡೋಣ ಟೈಮ್ ಎಷ್ಟಿದೆ ಅಂತ ಹೇಳಿ ಓಕೆ ಸೊ ಲಿಸ್ಟಪ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫಸ್ಟ್ ನೀವು ಈ ಫಾರ್ಮುಲಾಗಳನ್ನ ಎಲ್ಲವನ್ನ ತ ಚೆನ್ನಾಗಿ ತಿಳ್ಕೋಬೇಕು ರೀ ಹ್ಞೂ ಅಂದಾಗ ಮಾತ್ರ ನಿಮ್ಗೇನದ ಈಸಿಯಾಗಿ ಬಿಡಿಸ್ಲಿಕ್ಕೆ ಬರ್ತದೆ ಸೊ ಇದು ಒಂದು ಸರ್ ಪ್ರಿಪೇರ್ ಮಾಡಿದರೆ ಆ ಸರ್ಗೆ ಒಂದು ಥ್ಯಾಂಕ್ ಯು ಹೇಳೋಣ ಮತ್ತು ನಾನು ನೋಡೋಣ ಅವರಿಗೆ ಸಾಧ್ಯ ಆಯಿತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸಪೋಸ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಇದರದ್ದು ಪಿ ಡಿ ಎಫ್ ಕಾಸ್ಟ್ನ ಅವ್ರಿಗೆ ನಾನು ಕೇಳೇನದ ನಿಮಗೆ ಹೇಳ್ತೀನಿ ಅಂತ ನೀವು ಅವ್ರಿಗೆ ಪೇ ಮಾಡೋಕತ್ತಿರಿ ಅವ್ರು ನಿಮಗೆ ಇದರದ್ದು ಪಿ ಡಿ ಎಫು ಸಹ ಕಳಿಸ್ತಾರೆ ಅಂತ ನೋಡೋಣ ಅದು ಸೆಕೆಂಡ್ ಪ್ರೊಸೀಜರ್ ಇದೆ ರೀ ಫಸ್ಟ್ ನೋಡಿರಿ ಇಲ್ಲಿ ಫಾರ್ಮುಲಾಸ್ಗಳು ಏನೇನು ಬರ್ತಾವೆ ಎಲ್ಲ ಫಾರ್ಮುಲಾನ ತಾವೇನು ಮಾಡಬೇಕು ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ ಓಕೆ ಪ್ರತಿಯೊಂದು ಫಾರ್ಮುಲಾನು ಇಂಪಾರ್ಟೆಂಟ್ ಇದೆ ಫಾರ್ಮುಲಾಗೆ ನಿಮ್ಗೆ ಏನು ಮಳಕ್ಕೆ ಬರೋಂಗಿಲ್ಲ ರೀ ಇವೆಲ್ಲ ಯಾರು ಮಾಡಬೇಕು ಅಂದರೆ ಯಾರು ಸ್ವಲ್ಪ ಇಂಟಲಿಜೆಂಟ್ ಇದ್ದಿರ್ತೀರಲ್ವ ಅವ್ರಿಗೆ ಮಾತ್ರ ಬರ್ತದೆ ಯಾವೇ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಯಾಕಂದ್ರೆ ನಿಮಗೆ ಒಂದೇ ದಿನ ಇದೆ ಹಾಗಾಗಿ ತುಂಬ ಡಿಫಿಕಲ್ಟ್ ಆಗ್ತದೆ ಎಲ್ಲ ಫಾರ್ಮುಲಾಗಳನ್ನು ಸರಿಯಾಗಿ ನೆನಪಿಟ್ಕೊ ಸಾಕು ಹ್ಞೂ ಓಕೆ ಏನಿದೆ ನೋಡ್ರಿ ಎಸ್ ಟಾರ್ಕ್ ಇಸ್ಕೊಳಸ್ಟು ಪಿ ಇ ಸೈನ್ಟಿಟ ಅಂತಿದೆ ಲೀನಿಯರ್ ಡೆನ್ಸಿಟಿ ಆಫ್ ಚಾರ್ಜ್ ಇದೆ ಸರ್ಫೇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜ್ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫಾರ್ಮುಲಾಝು ಕವರ್ ಮಾಡಿದ್ದಾರೆ ಎಲ್ಲ ಟಾಪಿಕ್ಸು ಕವರ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫಿನಿಟ್ಲಿ ಲಾಂಗ್ ಸ್ಟ್ರೇಟ್ ಇನ್ಫಮ್ ಚಾರ್ಜ್ ವೈರ್ ಈಸ್ ಕೊಳಿಸ್ಟು ಈಜ್ಕೊಳ್ಸು ಲ್ಯಾಮ್ಡೈಡೆಡ್ ಬೈ ಟು ಪೈ ಸಮ್ಮೆಷನ್ ಆಫ್ ನೋಟ್ ಆರ್ ಎಕ್ಸ್ ಎಮ್ ನೋಟ್ ಆರ್ ಅಂತಿದೆ ಟ್ವೆಂಟಿ ಏತ್ ಕ್ವನ್ ನೋಡಿರಿ ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ತಗೊಂಡ್ ಮಾಡಬೇಕಂದ್ರೆ ಸರ್ ಎಲ್ಲ ಫಾರ್ಮುಲಾ ಚೆನ್ನಾಗಿ ಪರ್ಫೆಕ್ಟ್ ಆಗಿರಿ ಅಂದಾಗ ಮಾತ್ರ ನಿಮ್ಗೆ ಏನದ ಇದ್ರಲ್ಲಿಂದ ಯಾವುದೇ ಒಂದು ಕ್ವಶನ್ ಕೇದ್ರು ಬಿಡಿಸ್ಲಿಕ್ಕೆ ಬರ್ತದ್ರಿ ಹ್ಞೂ ಸ್ವಲ್ಪ ಡಿಫಿಕಲ್ಟ್ ಆಗ್ತದ ಅಷ್ಟೊಂದು ಈಸಿ ಬರೋಂಗಿಲ್ಲ ನೋಡಿರಿ ಇರಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ಟೂ ಚಾರ್ಜಸ್

ಇಲ್ಲೇನಾದ್ರೂ ಆನ್ಸರ್ ಇದೆ ನೋಡ್ರಿ ಚೆನ್ನಾಗಿ ಅರ್ಥ ಮಾಡ್ಕೋರಿ ಇವಾಗ ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಟೈಮ್ ಇಲ್ಲ ಮತ್ತು ಇದು ಫಿಸಿಕ್ಸ್ ಬೇರೆ ಇದೆ ನಾನು ಅಷ್ಟೊಂದು ಫಿಸಿಕ್ಸಲ್ಲಿ ಪರ್ಫೆಕ್ಟ್ ಇಲ್ಲ ಬಟ್ ನಿಮ್ಮ ಅಂತ ಏನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ನೋಡ್ಕೊಂಡು ಅರ್ಥ ಮಾಡ್ಕೋರಿ ಓಕೆ ಸೆಕೆಂಡ್ ಚಾಪ್ಟರ್ ಇದೆ ಇದು ಥರ್ಡ್ ಕ್ವಶನ್ ನೋಡಿ ಇದು ಫೋರ್ತ್ ಕ್ವಶನ್

ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಳ್ರಿ ಹ್ಞೂ ರೈಟ್ ಇನ್ನೊಂದು ಏನಂದ್ರೆ ನೀಟ್ ಹತ್ಕೊಂಡು ನೋಟ್ಬುಕ್ಕಲ್ಲಿ ಬರ್ರಿ ನಾನು ನಿಮಗೆ ಈಗಲೇ ಹೇಳಿದ್ದೀನಿ ನೀವು ಏನಾದರೂ ತೇರಿ ಪರ್ಫೆಕ್ಟ್ ಆದರೂ ಮಾತ್ರ ಪ್ರಾಬ್ಲಮ್ಸಿಗೆ ಬರ್ರಿ ಓಕೆ ತೇರಿ ಇನ್ನೂ ಇಟ್ಕೊಂಡು ಪ್ರಾಬ್ಲಮ್ಸಿಗೆ ಬರಬೇಡ್ರಿ ಯಾಕಂದರೆ ಸ್ವಲ್ಪ ಎಚ್ ಓ ಟಿ ಎಸ್ ಅಲ್ಲಿ ಕ್ವಶನ್ಸ್ ಕೇಳೋದ್ರಿಂದ ಈಜಿಯಾಗಿ ನಿಮಗೆ ಅರ್ಥ ಆಗೋಂಗಿಲ್ಲ ಹ್ಞೂ ಯಾವುದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಥೇರಿ ಪರ್ಫೆಕ್ಟ್ ಆಗ್ರಿ ಅಂತಂದರೆ ಈಜಿಯಾಗಿ ನ್ಯೂಮರಿಕಲ್ಸನ್ನು ತಾವು ಪರ್ಫೆಕ್ಟ್ ಆಗ್ಬೋದು ಓಕೆ ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಇದಾವಪ್ಪ ಅಂತಂದರೆ ಒಂದು ಸೆವೆಂಟೀನ್ ಕ್ವಶನ್ಸ್ಗಳು ಅದಾವೆ ನೋಡಿರಿ ಸೆವೆಂಟೀನ್ ಕ್ವೆಶನ್ಸ್ ಅದಾವೆ ಇವೆಲ್ಲವನ್ನು ತಾವು ಪ್ರಾಕ್ಟೀಸ್ ಮಾಡಿರಿ ಸೊ ಇದು ನ್ಯೂಮರ್ಕಲ್ ಪ್ರಾಬ್ಲಮ್ಸ್ ಮಾಡಿರ್ತಕ್ಕಂಥ ಶಿಕ್ಷಕರಿಗೇನದ ಒಂದು ಥ್ಯಾಂಕ್ಸ್ ಅಂತ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ದು ಎಫರ್ಟ್ ತುಂಬ ಚೆನ್ನಾಗಿದೆ ಇದು ಏನೋ ಅಮೇಜಾನಲ್ಲಿ ಬುಕ್ ಮಾಡೋಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ರು ಅಮೇಝಾನಲ್ಲಿ ಬುಕ್ ಮಾಡಿ ಇದನ್ನು ತರಿಸ್ಕೋಬೋದು ಅಂತ ಹೇಳಿದ್ರಿ ಸರ್ ನೀವು ಬಟ್ ಇವಾಗ ಸ್ಟೂಡೆಂಟ್ಸಿಗೆ ಟೈಮ್ ಇಲ್ಲವಾ ನಂಗೆ ಏನಾದರೂ ಸ್ಟೂಡೆಂಟ್ಸ್ ಕೇಳಿದರೆ ನಾನೇನಾದರೂ ನಿಮಗೆ ಭೇಟಿ ಆಗಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಈ ಪಿ ಡಿ ಎಫ್ ಚಾರ್ಜ್ ಎಷ್ಟಂತ ಕೇಳಿ ಅದು ಅಮೌಂಟ್ ನಿಮಗೆ ಪೇ ಹೇಳ್ತೀನಿ ಸರ್ ಹ್ಞೂ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಿ ಬಟ್ ತುಂಬ ವಿದ್ಯಾರ್ಥಿಗಳು ಇದು ಮುಟ್ಟಿದ್ದಿಲ್ಲ ಸೊ ನನ್ನ ಮುಖಾಂತರ ತುಂಬ ವಿದ್ಯಾರ್ಥಿಗಳು ಇದು ಮುಟ್ಟತದ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಅವ್ರದ್ದು ಒಂದು ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತಾ ತುಂಬ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮದೊಂದು ಎಫರ್ಟ್ ನಿಮ್ದೊಂದು ಪ್ರಯತ್ನ ಏನಿದೆ ಅಲ್ವಾ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ನೋಡಿರಿ ತರ್ಟಿನ್ತ್ ಕ್ವೆಶನ್ ಏನಿದೆ ನೋಡ್ಕೊಳ್ರಿ ಎಸ್ ಇದು ಫೋರ್ಟೀನ್ತ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಇದರಲ್ಲಿಂದ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಮತ್ತೆ ಟೆಸ್ಟ್ ಆಗುತ್ತೆ ಟೆಸ್ಟಿಲ್ಲ ಅಂತೇಳಿ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಯಾಕಂದರೆ ಎಲ್ಲ ರೀತಿಯಿಂದ ಅವರು ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದಾರೆ ಅಟ್ಲೀಸ್ಟ್ ತಾವು ಕಾನ್ಸೆಪ್ಟ್ ಆದರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೋಡಿರಿ

ಟೂ ಚಾಪ್ಟರ್ಸ್ ಟೂ ಚಾಪ್ಟರ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಹೇಳ್ತೀನಿ ರೀ ಓಕೆ ಇವಾಗ ಒಂದೇ ಹೇಳಿದ್ದೀನಲ್ವ ನೆಕ್ಸ್ಟ್ ಟೂ ಹೇಳಿದ್ದೀನಿ ಇಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತ್ ವಿತ್ ಇದೆ ರೀ ಹಾಗಾಗಿ ತಗೊಂಡ ಚೆನ್ನಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಹ್ಞೂ ರೈಟ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಇಷ್ಟ ತನಕ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತು ಇವಾಗ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ತಾವು ಟೆನ್ಷನ್ ಅಥವಾ ಸಮಸ್ಯೆನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಬಿಡ್ರಿ ಓಕೆ ಬಿಟ್ಟು ಫೋಕಸ್ ಆನ್ ನೆಕ್ಸ್ಟ್ ಎಕ್ಸಾಮ್ ಮುಂದಿನ ಎಕ್ಸಾಮ್ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿರಿ ಅಲ್ಲೇನಾದ ಚೆನ್ನಾಗಿ ಸ್ಟಡಿ ಮಾಡಿರಿ ಮತ್ತು ಎಕ್ಸಾಮನ್ನ ಚೆನ್ನಾಗಿ ಬರೀರಿ ಓಕೆನಾ ಸೊ ಈ ಒಂದು ವಿಡಿಯೋನ ತಾವು ಇಷ್ಟ ನೋಡಿದ್ದಕ್ಕೆ ಕಂಡು ತುಂಬ ಧನ್ಯವಾದಗಳು ಮತ್ತು ಈ ಒಂದು ವಿಡಿಯೋ ನಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿರಿ ಇನ್ನಾರು ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೂ ಸಹ ಜಾಯ್ನ್ ಆಗಿರಿ ರೈಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತೇನದ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗೋಣ ಅಂತ